ಶಾರ್ಪ್ ಮೊಸಳೆ ಹಾಗೂ ವಿಷಕಾರಿ ಹಾವುಗಳ ಬಗ್ಗೆ ಖಂಡಿತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಸಮುದ್ರದಲ್ಲಿ ಕೆಲವು ಡೇಂಜರಸ್ ಮೀನುಗಳು ಕೂಡ ಇವೆ. ಆ ಮೀನುಗಳ ಮುಂದೆ ಈ ಡೇಂಜರಸ್ ಆದ ಜೀವಿಗಳು ಯಾವ ಲೆಕ್ಕಕ್ಕೂ ಇಲ್ಲ ಗುರು. ಈ ಮೀನುಗಳಿಂದ ಪ್ರತಿ ವರ್ಷ ನೂರಾರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಮನೆ ಅಥವಾ ಆಫೀಸ್ ನಲ್ಲಿ ಇಟ್ಟಿರುವ ಈ ಕಲರ್ಫುಲ್ ಮೀನುಗಳು ಜೊತೆಗೆ ನೀವು ಚಪ್ಪರಿಸಿಕೊಂಡು ತಿನ್ನುವ ಮೀನುಗಳಲ್ಲದೆ ಈ ಪ್ರಪಂಚದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡೇಂಜರಸ್ ಆದ ಮೀನುಗಳು ಕೂಡ ಇವೆ. ಅವು ಎಷ್ಟು ಡೇಂಜರಸ್ ಆಗಿರ್ತವೆ ಅಂದ್ರೆ ಸೆಕೆಂಡ್ಸ್ ನಲ್ಲಿ ಅವು ಮನುಷ್ಯರ ಪ್ರಾಣವನ್ನ ತೆಗೆಯಬಲ್ಲವು. ಇನ್ನು ಕೆಲವು ಮೀನುಗಳು ಎಷ್ಟು ದೊಡ್ಡದಾಗಿರ್ತವೆ ಅಂದ್ರೆ ಒಂದು ಆನೆಯನ್ನ ಕೂಡ ತುಂಬಾ ಸುಲಭವಾಗಿ ನುಂಗಬಲ್ಲವು. ಇನ್ನು ಕೆಲವು ಮೀನುಗಳು ಎಷ್ಟು ಚಿಕ್ಕದಾಗಿರ್ತವೆ ಅಂದ್ರೆ ಇವು ನಮ್ಮ ಕಿವಿ ಅಥವಾ ಮೂಗಿನ ಸಹಾಯದಿಂದ ನಮ್ಮ ದೇಹವನ್ನ ಸೇರಿಕೊಂಡು ನಮಗೆ ನರಕವನ್ನ ತೋರಿಸುತ್ತವೆ. ಸಮುದ್ರದ ಆಳದಲ್ಲಿ ಜೀವಿಸುವ ಮೀನುಗಳ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನದಿ ಅಥವಾ ಸಮುದ್ರದಲ್ಲಿ ಕಂಡುಬರುವ ಖತರ್ನಾಕ್ ಮೀನುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೋ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 1 ಸ್ಟೋನ್ ಫಿಶ್. ಸ್ಟೋನ್ ಫಿಶ್ ಅನ್ನ ಪ್ರಪಂಚದ ಅತ್ಯಂತ ವಿಷಕಾರಿ ಜೀವಿಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ನಾರ್ಮಲ್ ಆಗಿ ಈ ಮೀನುಗಳು ಏಷ್ಯಾದ ಇಂಡೋ ಪೆಸಿಫಿಕ್ ರಿವರ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ನೀರಿನ ಒಳಗೆ ಈ ಮೀನನ್ನ ಹುಡುಕುವುದು ತುಂಬಾ ಅಂದ್ರೆ ತುಂಬಾನೇ ಕಷ್ಟವಾದ ಕೆಲಸ. ಯಾಕಂದ್ರೆ ಇದು ನೋಡೋದಕ್ಕೆ ಸಮುದ್ರದಲ್ಲಿ ಸಿಗುವ ಕಲ್ಲಿನ ರೀತಿ ಕಾಣುತ್ತೆ. ಇದೇ ಕಾರಣಕ್ಕೆ ಸ್ಟೋನ್ ಫಿಶ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಇದು ಯಾಕೆ ಅಷ್ಟೊಂದು ಅಪಾಯಕಾರಿ ಅಂದ್ರೆ ಇದರ ದೇಹದ ಮೇಲಿರುವ ಮುಳ್ಳುಗಳಲ್ಲಿ ಡೇಂಜರಸ್ ಆದ ವಿಷ ಅನ್ನೋದು ಇದೆ. ಒಂದು ವೇಳೆ ಯಾವ ಜೀವಿಯಾದರೂ ಇದರ ಬಳಿ ಬಂದು ಇದನ್ನ ಮುಟ್ಟುವ ಪ್ರಯತ್ನ ಮಾಡಿದ್ರೆ ಆ ಶತ್ರುವಿನ ದೇಹವನ್ನ ಸೀಳಿಕೊಂಡು ಒಳಗೆ ನುಗ್ಗುತ್ತೆ. ನಂತರ ಆ ಮುಳ್ಳುಗಳಿಂದ ಡೇಂಜರಸ್ ಆದ ವಿಷವನ್ನ ರಿಲೀಸ್ ಮಾಡುತ್ತೆ. ಈ ವಿಷ ಎಷ್ಟೊಂದು ಡೇಂಜರಸ್ ಆಗಿರುತ್ತೆ ಅಂದ್ರೆ ಕೆಲವೇ ಸೆಕೆಂಡ್ ಗಳಲ್ಲೇ ದೇಹವೆಲ್ಲ ಹರಡುತ್ತೆ. ಈ ಮೀನಿನ ವಿಶೇಷತೆ ಏನು ಅಂದ್ರೆ ನೀರಿಲ್ಲದೆ 24 ಗಂಟೆಗಳ ಕಾಲ ಇದು ಜೀವಂತವಾಗಿರಬಲ್ಲದು. ಜೊತೆಗೆ ಸಮುದ್ರದ ಕಲ್ಲುಗಳ ಮಧ್ಯೆ ಜೀವಿಸೋದ್ರಿಂದ ಸಾಮಾನ್ಯವಾಗಿ ಯಾರಿಗೂ ಕಾಣಿಸುವುದಿಲ್ಲ. ಒಂದು ವೇಳೆ ಕಾಣಿಸಿದ್ರು ಕೂಡ ಇದು ಒಂದು ಕಲ್ಲು ಅಂತ ಅಂದುಕೊಳ್ತಾರೆ. ಇದರಿಂದ ಬೈ ಮಿಸ್ಟೇಕ್ ಆಗಿ ಇದರ ಮೇಲೆ ಕಾಲನ್ನ ಇಟ್ಟು ಬಿಡ್ತಾರೆ. ಸ್ಟೋನ್ ಫಿಶ್ ನಲ್ಲಿ ಕಾಣಿಸುವ ವಿಷ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಈ ವಿಷ ಮನುಷ್ಯನ ದೇಹವನ್ನ ಸೇರಿದ್ರೆ ಆತನ ಪರಿಸ್ಥಿತಿ ತುಂಬಾನೇ ಗಂಭೀರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಮುಳ್ಳು ಚುಚ್ಚಿಕೊಂಡಿರುವ ಕಾಲನ್ನ ಸಂಪೂರ್ಣವಾಗಿ ಕಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲಾಂದ್ರೆ ಜೀವನೇ ಹೋಗುತ್ತೆ. ಒಂದು ಬಾರಿ ಥಿಂಕ್ ಮಾಡಿ, ನಾವು ಕುಡಿಯುವ ನೀರಿನಲ್ಲಿ ಈ ಮೀನಿನ ವಿಷವೇನಾದ್ರೂ ಬಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಡ. ತನ್ನ ಸುತ್ತಮುತ್ತ ಇರುವ ವಾತಾವರಣದಲ್ಲೇ ಬಚ್ಚಿಟ್ಟುಕೊಳ್ಳುವ ಈ ಮೀನಿನ ರಿಯಾಕ್ಷನ್ ಟೈಮ್ ಬಂದು ಕೇವಲ 0.15 ಸೆಕೆಂಡ್ಸ್. ಅಂದ್ರೆ ಕಣ್ಣಿನ ರೆಪ್ಪೆ ಬಡಿಯೋದ್ರೊಳಗೆ ಇದು ತನ್ನ ಬೇಟೆಯನ್ನ ಆಹಾರ ಮಾಡಿಕೊಳ್ಳುತ್ತೆ. ನಂಬರ್ 2 ಎಲೆಕ್ಟ್ರಿಕ್ ಹೀಲ್. ನಿಜ ಹೇಳ್ಬೇಕು ಅಂದ್ರೆ ಇದು ಒಂದು ಹೀಲ್ ಅಲ್ಲ, ಕ್ಯಾಟ್ ಫಿಶ್ ಜಾತಿಗೆ ಸೇರಿದ ಒಂದು ಮೀನು. ದಕ್ಷಿಣ ಅಮೆರಿಕದ ನದಿಗಳಲ್ಲಿ ಕಂಡುಬರುವ ಈ ಎಲೆಕ್ಟ್ರಿಕ್ ಹೀಲ್ ಅನ್ನ ನೀರಿನಲ್ಲಿ ಜೀವಿಸುವ ಅತ್ಯಂತ ಅಪಾಯಕಾರಿ ಜೀವಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಇದನ್ನ ಟಚ್ ಮಾಡುವುದು ಹೈ ವೋಲ್ಟೇಜ್ ಹೊಂದಿರುವ ವೈರ್ ಅನ್ನ ಟಚ್ ಮಾಡೋದಕ್ಕೆ ಸಮವಾಗಿರುತ್ತೆ. ಹೆಚ್ಚು ಕಡಿಮೆ 2 ಮೀಟರ್ ಉದ್ದವಿರುವ ಈ ಮೀನು 860 ವೋಲ್ಟ್ಸ್ ಕರೆಂಟ್ನ ಶಾಕ್ ಅನ್ನ ಕೊಡಬಲ್ಲದು. ಅಂದ್ರೆ ಯಾವ ಪ್ರಾಣಿಯನ್ನಾದ್ರೂ ಅಥವಾ ಮನುಷ್ಯನನ್ನಾದ್ರೂ ತುಂಬಾ ಸುಲಭವಾಗಿ ಸಾಯಿಸಬಲ್ಲದು. ಈ ಎಲೆಕ್ಟ್ರಿಕ್ ಹೀಲ್ ಗಳು ಅವುಗಳ ಮಧ್ಯೆ ಕಮ್ಯುನಿಕೇಟ್ ಮಾಡಲು ಮತ್ತು ತನ್ನ ಬೇಟೆಯನ್ನ ಹಿಡಿಯಲು ಎಲೆಕ್ಟ್ರಿಕ್ ವೇವ್ಸ್ ಅನ್ನ ಬಳಸುತ್ತೆ. ಅದೇ ರೀತಿ ಇದರ ದೇಹದಲ್ಲಿ 24 ಗಂಟೆಗಳ ಕಾಲ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಒಂದು ವೇಳೆ ಇದರ ಸುತ್ತಮುತ್ತ ಇದಕ್ಕೆ ಅಪಾಯ ಇದೆ ಅಂತ ಅನ್ಸಿದ್ರೆ ತನ್ನ ದೇಹದಲ್ಲಿರುವ ನಾರ್ಮಲ್ ಕರೆಂಟ್ ಫ್ಲೋ ಅನ್ನ ಭಯಂಕರವಾದ ಎಲೆಕ್ಟ್ರಿಕ್ ಶಾಕ್ ಆಗಿ ಬದಲಾಯಿಸುತ್ತೆ. ನೀರಿನಲ್ಲಿ ಜೀವಿಸುವ ಮೊಸಳೆಯ ರೀತಿಯ ಬಲಿಷ್ಠವಾದ ಜೀವಿಯನ್ನ ಕೂಡ ಇದು ಕೊಲ್ಲಬಲ್ಲದು. ಇದರಿಂದ ನೀರಿನಲ್ಲಿ ಜೀವಿಸುವ ಖತರ್ನಾಕ್ ಜೀವಿಗಳು ಕೂಡ ಈ ಎಲೆಕ್ಟ್ರಿಕ್ ಹೀಲ್ ಅನ್ನ ನೋಡಿ ಹೆದರಿಕೊಳ್ತವೆ. ಯಾಕಂದ್ರೆ ಇದರಿಂದ ಬರುವ ಶಾಕ್ ಅನ್ನೋದು ಡೈರೆಕ್ಟ್ ಆಗಿ ನರ್ವಸ್ ಸಿಸ್ಟಮ್ ಅನ್ನೇ ಡ್ಯಾಮೇಜ್ ಮಾಡುತ್ತೆ. ಪ್ರತಿ ವರ್ಷ ಸಾಮಾನ್ಯ ಜನರು ಮತ್ತು ಮೀನುಗಾರರು ಈ ಎಲೆಕ್ಟ್ರಿಕ್ ಹೀಲ್ನ ಶಾಕ್ಗೆ ತಗುಲಿ ಸಾವನ್ನಪ್ಪುತ್ತಿದ್ದಾರೆ. ಇವುಗಳ ಕರೆಂಟ್ ಶಾಕ್ಗೆ ಮೊಸಳೆಗಳೇ ಸಾವನ್ನಪ್ಪುತ್ತಿವೆ ಅಂದ್ರೆ ಒಬ್ಬ ಮನುಷ್ಯ ಯಾವ ಲೆಕ್ಕ ಅಲ್ವಾ. ನಂಬರ್ 3 ಪಿರಾನಾ. ಮೀನುಗಳ ಜಾತಿಯಲ್ಲೇ ಅತ್ಯಂತ ಕ್ರೂರವಾದ ಮೀನು ಇದು. ಈ ಡೇಂಜರಸ್ ಆದ ಮೀನಿನ ಹಲ್ಲುಗಳು ತುಂಬಾನೇ ಸ್ಟ್ರಾಂಗ್ ಮತ್ತು ಶಾರ್ಪ್ ಆಗಿರ್ತವೆ. ಕೇವಲ 30 ಸೆಕೆಂಡ್ ಗಳಲ್ಲೇ ಮನುಷ್ಯನ ಮೂಳೆಗಳು ಕಾಣಿಸುವ ರೀತಿ ಕಚ್ಚಬಲ್ಲವು. ಆಕಾರದಲ್ಲಿ ತುಂಬಾನೇ ಚಿಕ್ಕದಾಗಿರಬಹುದು, ಆದ್ರೆ ತುಂಬಾನೇ ಡೇಂಜರಸ್ ಆದ ಮೀನು ಇದು. ಈ ಪಿರಾನಾ ಮೀನುಗಳಲ್ಲಿ 40-50 ರೀತಿಯ ಪಿರಾನಾ ಜಾತಿಗಳು ಕಂಡು ಬರ್ತವೆ. ಇವುಗಳಲ್ಲಿ ಕೆಂಪು ಓಟೆಯ ಪಿರಾನವನ್ನ ಅತ್ಯಂತ ಡೇಂಜರಸ್ ಆದ ಪಿರಾನಾ ಮೀನು ಅಂತ ಕರೀತಾರೆ. ಈ ಪಿರಾನಾ ಮೀನುಗಳು ಯಾವಾಗಲೂ ಕೂಡ ಬೇಟೆಯಾಡಿ ತನ್ನ ಆಹಾರವನ್ನ ಸಂಪಾದಿಸುವ ಕೆಲಸದಲ್ಲೇ ಇರುತ್ತೆ. ಅಂದ್ರೆ ಯಾವಾಗಲೂ ತನ್ನ ಹೊಟ್ಟೆಯನ್ನ ಫುಲ್ ಆಗಿ ಇರೋ ತರ ನೋಡಿಕೊಳ್ಳುತ್ತೆ. ಅದಕ್ಕೆ ಮೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಚಿಕ್ಕ ಚಿಕ್ಕ ಮೀನುಗಳ ಮೇಲೆ ಅಟ್ಯಾಕ್ ಮಾಡಿ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೆ. ಸ್ವಲ್ಪ ದೊಡ್ಡದಾದಂತೆ ಅದರ ಸೈಜ್ ನಲ್ಲಿರುವ ಮೀನುಗಳನ್ನೇ ಬೇಟೆಯಾಡಿ ತಿನ್ನುತ್ತೆ. ಈ ಮೀನುಗಳು ಹೆಚ್ಚಾಗಿ ಗುಂಪಿನಲ್ಲಿರಲು ಇಷ್ಟಪಡುತ್ತೆ, ಜೊತೆಗೆ ಗುಂಪಿನಲ್ಲೇ ಬೇಟೆಯನ್ನ ಕೂಡ ಮಾಡ್ತವೆ. ಈ ಪಿರಾನಾ ಮೀನುಗಳ ಹಲ್ಲುಗಳನ್ನ ಪವರ್ಫುಲ್ ಆದ ಕಟ್ಟಿಂಗ್ ಮಿಷಿನ್ಗೆ ಹೋಲಿಸಬಹುದು, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತವೆ. ಇವು ತಮ್ಮ ಬೇಟೆಯನ್ನ ಕೊಲ್ಲುವುದಿಲ್ಲ, ಜೀವಂತವಾಗಿರುವಾಗಲೇ ತುಂಡು ತುಂಡಾಗಿ ಕಚ್ಚಿಕೊಂಡು ತಿಂತವೆ. ಇದರ ಮುಂದೆ ಎಷ್ಟು ದೊಡ್ಡ ಜೀವಿಯಾದರೂ ಬರಲಿ ಅಥವಾ ಎಷ್ಟೇ ಬಲಿಷ್ಠವಾಗಿರಲಿ, ಇವುಗಳಿಂದ ತಪ್ಪಿಸಿಕೊಂಡು ಹೋಗುವುದು ಇಂಪಾಸಿಬಲ್. 2011ರಲ್ಲಿ 100ಕ್ಕೂ ಹೆಚ್ಚು ಜನ ಪಿರಾನಾ ಮೀನುಗಳಿಂದ ಗಾಯಗೊಂಡಿದ್ರು. ನಿಮ್ಗೆ ಗೊತ್ತಾ, ಸೌತ್ ಅಮೆರಿಕದಲ್ಲಿನ ಕೆಲವು ಜನರು ಈ ಮೀನುಗಳ ಹಲ್ಲುಗಳನ್ನು ಬಳಸಿ ಚಿಕ್ಕ ಚಿಕ್ಕ ಆಯುಧಗಳನ್ನ ತಯಾರಿ ಮಾಡ್ತಿದ್ರು.
ನಂಬರ್ 4 ಪಯಾರ ದ ಮೋಸ್ಟ್ ಡೇಂಜರಸ್ ಫಿಶ್ ಪಯಾರವನ್ನ ದ ವ್ಯಾಂಪೈರ್ ಫಿಶ್ ಹೆಸರಿನಿಂದ ಕೂಡ ಕರೀತಾರೆ ಇವು ಪಿರಾನಾಗಿಂತ ತುಂಬಾ ಖತರ್ನಾಕ್ ಆದ ಮೀನುಗಳು ಇವು ಡೇಂಜರಸ್ ಆಗಿರೋದಕ್ಕೆ ಕಾರಣ ಇವುಗಳ ಬಲಿಷ್ಠವಾದ ದವಡೆಗಳು ಮತ್ತು ಶಾರ್ಪ್ ಆದ ಹಲ್ಲುಗಳು ಇವುಗಳಿಗೆ ಎರಡು ಶಾರ್ಪ್ ಆದ ಉದ್ದದ ಹಲ್ಲುಗಳು ಇರ್ತವೆ ಇದು ಬಾಯನ್ನ ಕ್ಲೋಸ್ ಮಾಡಿದಾಗ ಮೇಲಿನ ದವಡೆಗಳಲ್ಲಿರುವ ಹೋಲ್ಗಳಲ್ಲಿ ಸೇರಿಕೊಳ್ಳುತ್ತವೆ ಒಂದು ಬಾರಿ ಇದಕ್ಕೆ ಬೇಟೆ ಸಿಕ್ಕಿದ್ರೆ ಇದರಿಂದ ತಪ್ಪಿಸಿಕೊಂಡು ಹೋಗುವುದು ಇಂಪಾಸಿಬಲ್ ಯಾಕಂದ್ರೆ ಇದರ ಹಿಡಿತ ಅಷ್ಟೊಂದು ಬಲವಾಗಿರುತ್ತೆ ಪೂರ್ತಿಯಾಗಿ ಬೆಳೆದಿರುವ ಪಯಾರ ಮೀನುಗಳು ಹೆಚ್ಚು ಕಡಿಮೆ ನಾಲ್ಕು ಅಡಿಗಳಷ್ಟು ಉದ್ದವಾಗಿರುತ್ತವೆ ಇದರ ಬಲವಾದ ದವಡೆ ಮತ್ತು ಹಲ್ಲುಗಳನ್ನು ಬಳಸಿ ಇದಕ್ಕಿಂತ ದೊಡ್ಡದಾದ ಜೀವಿಗಳನ್ನು ಕೂಡ ಇದು ಬೇಟೆಯಾಡುತ್ತೆ ನಿಮಗೆ ಗೊತ್ತಾ ಪಿರಾನಾ ರೀತಿಯ ಡೇಂಜರಸ್ ಮೀನುಗಳನ್ನು ಕೂಡ ಬೇಟೆಯಾಡಬಲ್ಲ ಏಕೈಕ ಮೀನು ಇದು ನಂಬರ್ 5 ಮೋರೆ ಹಿಲ್ ಪ್ರಪಂಚದಲ್ಲಿರುವ ತುಂಬಾ ವಿಚಿತ್ರವಾದ ಮತ್ತು ಡೇಂಜರಸ್ ಆದ ಮೀನು ಇದು ಕಾರಣ ಇದರ ದವಡೆಗಳು ನಾರ್ಮಲ್ ಆಗಿ ಯಾವ ಜೀವಿಗಾದರೂ ಒಂದು ಜೊತೆ ದವಡೆ ಮಾತ್ರ ಇರುತ್ತೆ ಬಟ್ ಈ ಮೋರೆ ಹಿಲ್ನ ದೇಹದಲ್ಲಿ ಮಾತ್ರ ಎರಡು ಜೊತೆಯ ಬೇರೆ ಬೇರೆ ದವಡೆಗಳು ಇರ್ತವೆ ಒಂದು ಬಲಿಷ್ಠವಾಗಿ ಎಲ್ಲರ ಕಣ್ಣಿಗೂ ಕಾಣುವ ದವಡೆ ಇನ್ನೊಂದು ಬಾಯಿ ಒಳಗಡೆ ಅಂದ್ರೆ ಗಂಟಲಿನ ಹತ್ತಿರದಲ್ಲಿ ಇನ್ನೊಂದು ದವಡೆ ಸೆಟ್ ಇರುತ್ತೆ ಇದು ಯಾವಾಗ ಬೇಟೆಯಾಡುತ್ತೋ ಮೊದಲಿಗೆ ಹೊರಗಡೆ ಇರುವ ದವಡೆಗಳಿಂದ ಬಲವಾಗಿ ಹಿಡಿದುಕೊಳ್ಳುತ್ತೆ ಬಾಯಿ ಒಳಗಡೆ ಇರುವ ಇನ್ನೊಂದು ದವಡೆ ಬೇಟೆಯನ್ನ ಹಿಡಿದು ಒಳಗಡೆ ಎಳೆದುಕೊಂಡು ಅದನ್ನ ಪೀಸ್ ಪೀಸ್ ಮಾಡುತ್ತೆ ಈ ಮೋರೆ ಹಿಲ್ 5 ಅಡಿಗಳಷ್ಟು ಉದ್ದವನ್ನ ಹೊಂದಿರುತ್ತೆ ಇದಕ್ಕೆ ಅವಕಾಶ ಸಿಕ್ಕರೆ ಒಬ್ಬ ಮನುಷ್ಯನನ್ನ ಕೂಡ ತಿನ್ನಬಲ್ಲದು ಅಂತ ನಂಬಲಾಗುತ್ತೆ ಪ್ರತಿ ವರ್ಷ ಸಮುದ್ರದ ಆಳಕ್ಕೆ ಈಜಲು ಹೋಗುವ ತುಂಬಾ ಡೈವರ್ಸ್ ಗಳ ಮೇಲೆ ಈ ಮೀನುಗಳು ಅಟ್ಯಾಕ್ ಮಾಡಿವೆ ಮನುಷ್ಯನ ಯಾವುದಾದರೂ ಭಾಗ ಇದರ ಬಾಯಿಗೆ ಸಿಕ್ಕಿದ್ರೆ ಇನ್ನು ಆ ಭಾಗದ ಕಥೆ ಮುಗಿತು ಅಂತಾನೆ ಹೇಳಬಹುದು ಯಾಕಂದ್ರೆ ತುಂಬಾ ಜನ ತಮ್ಮ ಬೆರಳುಗಳನ್ನ ಹಾಗೂ ಕೈಕಾಲುಗಳನ್ನ ಕೂಡ ಕಳೆದುಕೊಂಡಿದ್ದಾರೆ ನಂಬರ್ 6 ಸಾಫಿಶ್ ಈ ಮೀನಿನ ಜಾತಿ ತುಂಬಾನೇ ಅಪರೂಪ ಅಂತ ಹೇಳಬಹುದು ಇನ್ನು ಇವು 7 ರಿಂದ 20 ಅಡಿಗಳಷ್ಟು ಉದ್ದವನ್ನ ಹೊಂದಿರ್ತವೆ ಸಾಫಿಶ್ ಗೆ ಉದ್ದವಾದ ಮೂಗಿನ ಜೊತೆ ಅದಕ್ಕೆ ಶಾರ್ಪ್ ಆಗಿರುವ ಮುಳ್ಳುಗಳು ಕೂಡ ಇರ್ತವೆ ಇದರಿಂದ ಇದು ನೋಡುವುದಕ್ಕೆ ಗರಗಸದ ರೀತಿ ಕಾಣುತ್ತೆ ಅದಕ್ಕೆ ಇದನ್ನ ಗರಗಸದ ಮೀನು ಅಂತ ಕೂಡ ಕರೀತಾರೆ ಈ ಗರಗಸದ ಮೂಗನ್ನ ತನ್ನ ಬೇಟೆಯನ್ನ ಬೇಟೆಯಾಡಲು ಇದು ಬಳಸಿಕೊಳ್ಳುತ್ತೆ ಇದರ ಹತ್ತಿರಕ್ಕೆ ಯಾವುದಾದರೂ ದೊಡ್ಡ ಜೀವಿ ಬಂದ್ರೆ ಇದರ ತಲೆಯನ್ನ ಅಲ್ಲಾಡಿಸುತ್ತಾ ಅದರ ಮೇಲೆ ದಾಳಿ ಮಾಡುತ್ತೆ ಇದರ ಮೂಗು ಎಷ್ಟು ಬಲಿಷ್ಠವಾಗಿರುತ್ತೆ ಅಂದ್ರೆ ಒಂದು ಬಾರಿ ಇದು ದಾಳಿ ಮಾಡಿದ್ರೆ ಆ ಜೀವಿ ಎರಡು ತುಂಡುಗಳಾಗಿ ಕಟ್ ಆಗುತ್ತೆ ನಂಬರ್ 7 ಪಫರ್ ಫಿಶ್ ಈ ಮೀನಿನ ವಿಶೇಷತೆ ಏನು ಅಂದ್ರೆ ಇದು ತನ್ನ ದೇಹವನ್ನ ಬಲೂನ್ ರೀತಿ ಮಾಡಿಕೊಳ್ಳಬಲ್ಲದು ಈ ಟ್ರಿಕ್ ಅನ್ನು ಬಳಸಿಕೊಂಡು ಶತ್ರುಗಳಿಂದ ತನ್ನನ್ನ ತಾನು ಕಾಪಾಡಿಕೊಳ್ಳುತ್ತೆ ಈ ಮೀನುಗಳು ಯಾಕೆ ಡೇಂಜರಸ್ ಅಂದ್ರೆ ಇದರಲ್ಲಿರುವ ಅಪಾಯಕಾರಿ ವಿಷ ಈ ಪಫರ್ ಫಿಶ್ ನಲ್ಲಿ ತುಂಬಾನೇ ಜಾತಿಗಳು ಕಂಡುಬರ್ತವೆ ಅವುಗಳಲ್ಲಿ ಕೆಲವು ಪಿರಾನಾ ರೀತಿ ಬೇರೆ ಜೀವಿಗಳ ಮೇಲೆ ಡೇಂಜರಸ್ ಆಗಿ ಅಟ್ಯಾಕ್ ಮಾಡ್ತವೆ ಇನ್ನು ಕೆಲವು ಮೀನುಗಳಲ್ಲಿ ಪ್ರಪಂಚದ ಅತ್ಯಂತ ಅಪಾಯಕಾರಿ ವಿಷ ಕಂಡುಬರುತ್ತೆ ಈ ವಿಷದಲ್ಲಿ ಒಂದು ಹನಿ ಮನುಷ್ಯನ ದೇಹವನ್ನ ಸೇರಿದ್ರೆ ಸ್ಪಾಟ್ ನಲ್ಲಿ ಸತ್ತು ಹೋಗ್ತಾರೆ ಅಷ್ಟೇ ಅಲ್ಲ ಇದರ ಹಲ್ಲುಗಳು ಕೂಡ ತುಂಬಾನೇ ಬಲಿಷ್ಠವಾಗಿರ್ತವೆ ಒಂದು ಬಾರಿ ಯಾವ ಜೀವಿಯನ್ನಾದರೂ ಇದು ಕಚ್ಚಿದ್ರೆ ಅಲ್ಲಿರುವ ಮಾಂಸ ಕಿತ್ತು ಬರೋವರೆಗೂ ಬಿಡೋದಿಲ್ಲ ಅಂದ್ರೆ ಇದರ ಬಾಯಲ್ಲಿ ನಿಮ್ಮ ಬೆರಳು ಸಿಕ್ಕಿದ್ರೆ ಅದು ತುಂಡಾಗೋವರೆಗೂ ಬಿಡೋದಿಲ್ಲ ಉದಾಹರಣೆಗೆ ಈ ವಿಡಿಯೋವನ್ನ ನೋಡಿ ಮೆಟಲ್ ಇಂದ ಮಾಡಿರುವ ವಸ್ತುವನ್ನ ಕೂಡ ಎಷ್ಟು ಸುಲಭವಾಗಿ ಕಟ್ ಮಾಡಿಬಿಡುತ್ತೆ ಸೋ ಫ್ರೆಂಡ್ಸ್ ಇವುಗಳಲ್ಲಿ ನಿಮಗೆ ತುಂಬಾನೇ ಡೇಂಜರಸ್ ಅನ್ಸಿದ್ದು ಯಾವ ಮೀನು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ದಟ್ ವಾಸ್ ದ ಇನ್ಫೋ ಮೀಡಿಯಾ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ